ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಾಯ್ಸ್ ವಿಮಿ. ಎಲ್ಲರೂ ಹೇಗಿದ್ದೀರಾ? ಸೊ 2-3 ಡೇಸ್ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಹಾಕ್ಬಿಟ್ಟು. ಇವತ್ತು ಇನ್ನೊಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಈಗ ಥಂಬ್ನೇಲ್ ನೋಡಿರ್ತೀರಲ್ಲ, ನಿಮಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಇದು ಅಂತ. ನಾನು HAL ಮ್ಯೂಸಿಯಂ ಬಗ್ಗೆ ಹೇಳ್ತೀನಿ, ಆಮೇಲೆ ನಾವು ಹೋಗಿದ್ದ ಫೋಟೋಸು ತೋರಿಸ್ತೀನಿ, ಬ್ಯಾಂಗ್ಳೂರ್ ಪ್ಯಾಲೇಸ್ ಬಗ್ಗೆನೂ ಹೇಳ್ತೀನಿ, ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ರಾಗಿ ಕಣಕ್ಕೆ ಹೋಗಿದ್ದು ತೋರಿಸಿದ್ದೆ, ಅಲ್ಲಿ ನಾನು ಏನು ಶಾಪ್ ಮಾಡಿದೆ ಅದನ್ನು ತೋರಿಸ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಬ್ಯಾಂಗ್ಳೂರ್ ಪ್ಯಾಲೇಸ್ ಬಗ್ಗೆ ಹೇಳೋದಾದರೆ ಎಂಟ್ರಿ ಫೀ 230 ರುಪೀಸ್ ಇದೆ ಇಲ್ಲಿ. ಆಮೇಲೆ ಇದು ಮೊಬೈಲಲ್ಲಿ ಫೋಟೋ ತೆಕ್ಕೋಬೇಕು ಅಂದರು ಅದಕ್ಕೂ ಟಿಕೆಟ್ ತೊಗೋಬೇಕು, 300 ರುಪೀಸ್ ಟಿಕೆಟು. ಈ ಪ್ಯಾಲೇಸ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್, ಅಷ್ಟೇನು ದೊಡ್ಡದಾಗಿಲ್ಲ ಪ್ಯಾಲೇಸು, ಚಿಕ್ಕದು ಅನ್ನಿಸ್ತು ನನಗೆ. ಟಿಕೆಟ್ ಪ್ರೈಸು ಜಾಸ್ತಿ ಅನ್ನಿಸ್ತು. ಅದು ಏನು ತುಂಬ ಏನು ನೋಡೋಕ್ಕಿಲ್ಲ, ವುಡನ್ ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿದೆ ಒಳಗಡೆ ನೋಡೋಕ್ಕೆ, ಅಂದರೆ ತುಂಬ ಇಂಟ್ರಿಕೇಟೆಡ್ ವುಡನ್ ಕಾರ್ವಿಂಗ್ಸ್ ಇದೆ. ತುಂಬ ಪ್ಲೇಸಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಅಂದರೆ ಪಬ್ಲಿಕ್ಗೆ ನೋಡಕ್ಕೆ ಬಿಡಲ್ಲ ಅಲ್ಲಿ. ಓವರಾಲ್ ಆಗಿ ಹೇಳೋದಾದರೆ ಪ್ಯಾಲೇಸ್ ತುಂಬ ದೊಡ್ಡದೇನಿಲ್ಲ. ಆಮೇಲೆ ಒಂದು ಸ್ವಲ್ಪ ಈ ಮಾರ್ಬಲ್ ಬೆಂಚಸ್ಸು ಆ ಥರ ಎಲ್ಲ ಇದೆ ನಿಮಗೆ ಕೂತ್ಕೊಂಡು ಫೋಟೋ ತೆಕ್ಕೊಳ್ಳೋಕ್ಕೆ ಅದಕ್ಕೆಲ್ಲ. ಆದರೆ ಮೊಬೈಲ್ಗೂ ಟಿಕೆಟ್ ಪ್ರೈಸ್ ನನಗೆ 300 ರುಪೀಸ್ ಜಾಸ್ತಿ ಅನ್ನಿಸ್ತು. ಸೊ ನೋಡಿ, ನಿಮಗೆ ಇಷ್ಟ ಇದ್ದರೆ ಫೋಟೋಸ್ ಬೇಕೇ ಬೇಕು ಅನ್ನೋದಾದರೆ ಆ ಟಿಕೆಟ್ ತೊಗೊಳ್ಳಿ ನೀವು ಹೋದರೆ, ಇಲ್ಲ ಇದ್ದರೆ ಬರೀ ಜಸ್ಟ್ ಪ್ಯಾಲೇಸ್ ನೋಡ್ಕೊಂಡು ಬಂದರೂ ಬೇಕಾದಷ್ಟು. ಆಮೇಲೆ HAL ಮ್ಯೂಸಿಯಂ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್, ಇದಂತೂ ನೋಡಲೇಬೇಕಾಗಿರೋ ಜಾಗ. 2001 ಇದು ಓಪನ್ ಆಗಿರೋದು. 1940 ಏವಿಯೇಷನ್ನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ, ಏರ್ಕ್ರಾಫ್ಟು ಫಸ್ಟು ಬಿಲ್ಡ್ ಮಾಡೋವಾಗ ಯಾವ ಥರ ಅವ್ರು ಶುರು ಮಾಡಿದ್ರು, ಏನೇನು ಪ್ರಾಬ್ಲಮ್ಸ್ ಬಂತು, ಆಮೇಲೆ ಏನೇನು ಚೇಂಜಸ್ ಮಾಡಿಕೊಂಡ್ರು, ಪ್ರೈಮ್ ಮಿನಿಸ್ಟರ್ ವಿಸಿಟ್ದು ಫೋಟೋಸು, ನೆಹರು ಬಂದಿರೋದು, ಇಂದಿರಾ ಗಾಂಧಿ ಬಂದಿರೋದು, ಅದ್ರ ಬಗ್ಗೆ ಸ್ಟೋರಿ ಪ್ರತಿಯೊಂದು ಇದೆ ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಮಾಡಲ್ಸು, ಎಲ್ಲ ಮಾಡಲ್ಸ್ ಇದೆ, ಏರ್ಕ್ರಾಫ್ಟ್ ಮಾಡಲ್ಸು ಅವಾಗ್ಲಿಂದ ಇವಾಗ್ಲವರೆಗೂ ಎಲ್ಲ ಸ್ಟೇಜಸ್ದು ಎಲ್ಲ ಮಾಡಲ್ಸು ಇದೆ. ಮಕ್ಳಿಗಂತೂ ತಿಳ್ಕೊಳ್ಳೋಕೆ ತುಂಬ ಇದೆ ಇಲ್ಲಿ. ಫಿಸಿಕ್ಸು ಇದೆಲ್ಲ ಇಷ್ಟ ಇರೋರ್ಗಂತೂ, ಹೈಸ್ಕೂಲ್ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಕರ್ಕೊಂಡು ಹೋಗಲೇಬೇಕಾಗಿರೋ ಜಾಗ ಇದು HAL ಮ್ಯೂಸಿಯಮ್ಮು. ನಾವು ಹೋಗಿದ್ವಿ, ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದಿದ್ದೀವಿ, ಫೋಟೋಸ್ ಎಲ್ಲ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ರಾಗಿ ಕಣದಲ್ಲಿ ಏನು ಶಾಪ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಸ್ವಲ್ಪ ಕಾಟನ್ ಬಟ್ಟೆ ಪರ್ಚೇಸ್ ಮಾಡಿದೆ ನೋಡಿ, ಇದು ನೋಡಿ ಈ ತರ ಬರುತ್ತೆ ಪ್ಯಾಂಟು, ಕಾಟನ್ ಫುಲ್ ಕಾಟನ್ ಫ್ರೆಂಡ್ಸ್, ಇದು ತುಂಬಾ ಲೈಟ್ ವೈಟ್ ಕಾಟನ್ ಅಂತ ಹೇಳಿದ್ರು. ಮುಟ್ಟು ನೋಡಿದ್ರು ನನಗೆ ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು, ತಗೊಂಡೆ ಅದಕ್ಕೇನೆ. ಪ್ಯಾಂಟು ಇದಕ್ಕೆ ಮ್ಯಾಚ್ ಆಗೋ ಥರಾನೇ ಟಾಪು ತಗೊಂಡೆ, ಈ ಥರ ಇದೆ, ಈ ಥರ ಇದೆ. ಕಲರ್ಸು ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಅದರಿಂದ ತೆಗೆಯೋ ಕಲರ್ಸು ಅಂತ ಹೇಳಿದ್ರು, ಕಲರ್ ಚಾರ್ಟು ಇಟ್ಟಿದ್ರು ಅಲ್ಲಿ, ಆರ್ಗ್ಯಾನಿಕ್ ಕಲರ್ಸ್ ಎಲ್ಲನೂ.
ಇದೊಂದು, ಇದು ಸೇಮ್ ಅದೇ ತರ ಪ್ಯಾಂಟು, ಆಮೇಲೆ ಅದೇ ತರ ಶರ್ಟು. ಯಾವ ಸೈಜ್ ಬೇಕಾದ್ರೂ ಸಿಗತ್ತೆ, ಕೇಳಿದ್ರೆ ಕೊಡ್ತಾರೆ. ಇನ್ನೊಂದು ಪ್ಯಾಂಟ್ ನನ್ನ ಸೈಜ್ ಇರಲಿಲ್ಲ, ಬರೀ ಶರ್ಟ್ ಮಾತ್ರ ತಗೊಂಡೆ ಬ್ಲೂ ಕಲರು. ಇದಿಷ್ಟು ನಾನು ಶಾಪ್ ಮಾಡಿದ್ದು ರಾಗಿ ಕಣದಲ್ಲಿ. ನೀವೊಂದ್ಸಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್, ಒಂಥರ ಯುನೀಕ್ ಐಟಮ್ ಸಿಗುತ್ತೆ ನಿಮ್ಗಲ್ಲಿ. ಕೆಲವ್ರಿಗೆ ಈ ಆರ್ಟಿಫ್ಯಾಕ್ಟ್ಸ್ ಅಂದರೆ ಎಲ್ಲ ತುಂಬ ಇಷ್ಟ ಇರುತ್ತೆ, ಆ ಥರದ್ದು ಸಿಗುತ್ತೆ. ಆಮೇಲೆ ಈವನ್ ಇದು ಅಷ್ಟೇ, ಹ್ಯಾಂಡ್ಲೂಮ್ ಎಕ್ಸಿಬಿಷನ್ನಲ್ಲೂ ರೆಗ್ಯುಲರ್ ಆಗಿ ಮಾಲಲ್ಲಿ ಇದರಲ್ಲಿ ಬೇರೆ ಥರ ಇರುತ್ತೆ, ಇಲ್ಲೇ ಬೇರೆ ಥರ ಬಟ್ಟೆ ಸಿಗುತ್ತೆ. ಇಷ್ಟ ಇರೋರು ಒಂದ್ಸಲಿ ಹೋಗಿ ಚೆಕ್ ಮಾಡಿ, ನಿಮಗೆ ನಾನು ತಗೊಂಡಿರೋದ್ರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತಲೂ ನನಗೆ ಹೇಳಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸಬ್ರು ಚಾನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಒಳ್ಳೆ ವಿಡಿಯೋಸ್ ಮಾಡಬೇಕು, ಇನ್ನೂ ನಿಮಗೆ ಚೆನ್ನಾಗಿರೋ ವಿಡಿಯೋಸ್ ಮಾಡಿ ತೋರಿಸ್ಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.